ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಬೀಟ್ರೂಟ್ ಬರ್ಪಿ. ಬೀಟ್ರೂಟ್ ಬರ್ಪಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೇದಾಗಿ 1/4 kg ತುರಿದಿರುವ ಬೀಟ್ರೂಟ್, 1 ಕಪ್ ಸಕ್ಕರೆ, ಸ್ವಲ್ಪ ತುಪ್ಪ, ಚಿಟಿಕೆ ಏಲಕ್ಕಿ ಪುಡಿಯನ್ನು ತೆಗೆದುಕೊಳ್ಳಿ. ಬೀಟ್ರೂಟ್ ಬರ್ಪಿ ಮಾಡುವ ವಿಧಾನ: ಮೊದಲಿಗೆ 1 ತಟ್ಟೆಯಲ್ಲಿ ಸ್ವಲ್ಪ ತುಪ್ಪವನ್ನು ಸವರಿ ರೆಡಿ ಮಾಡಿಟ್ಟುಕೊಳ್ಳಿ. ಮೊದಲಿಗೆ 1 ಪಾತ್ರೆಯನ್ನು ಇಟ್ಟು ತುರಿದಿರುವ ಬೀಟ್ರೂಟನ್ನು ಹಾಕಿ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಹಸಿ ಸ್ಮೆಲ್ ಹೋಗುವವರೆಗೆ ಹುರಿದುಕೊಳ್ಳಿ. ಈ ರೀತಿ ಹುರಿದ ನಂತರ 1 ಕಪ್ ಸಕ್ಕರೆ ಹಾಕಿ ಸಕ್ಕರೆ ಕರಗುವವರೆಗೆ ಮಿಕ್ಸ್ ಮಾಡಿಕೊಳ್ಳಿ. ಸಕ್ಕರೆ ಎಲ್ಲ ಬೀಟ್ರೂಟ್ ಜೊತೆಗೆ ಮಿಕ್ಸ್ ಆಗಿ ಬರ್ಪಿ ಹದ ಬರುವವರೆಗೆ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಚಿಟಿಕೆ ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ರೆಡಿ ಮಾಡಿರೋ ಮಿಶ್ರಣವನ್ನು ಮುಂಚೆ ತುಪ್ಪ ಸವರಿದ ಪ್ಲೇಟಿಗೆ ಹಾಕಿ ಚೆನ್ನಾಗಿ ತಟ್ಟಿಕೊಳ್ಳಿ. ಈ ರೀತಿ ತಟ್ಟಿ 5 ನಿಮಿಷ ತಣ್ಣಗಾಗಲು ಬಿಡಿ. ತಣ್ಣಗಾದ ನಂತರ ನಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಬರ್ಪಿಗಳನ್ನು ಕಟ್ ಮಾಡಿಕೊಳ್ಳಿ. ಈ ರೀತಿ ಕಟ್ ಮಾಡಿದರೆ ಬೀಟ್ರೂಟ್ ಬರ್ಪಿ ಸವಿಯಲು ರೆಡಿ. ಬೀಟ್ರೂಟ್ ಬರ್ಪಿ ಮಾಡುವ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.